ನನ್ನ ಮದ್ವೆ ಮಾಡ್ಕೊಂಡಿರೋ ಹಾಗೆ ಹೇಗ್ ಕರಿತಾ ಇದ್ದಾನೆ ನೋಡು. ಅವನ್ ಜೊತೆ ಚೆನ್ನಾಗಿರೋ ಹಾಗೆ ನಟ್ಸು, ಇಲ್ಲಾಂದ್ರೆ ಅವನ್ ಇನ್ನಷ್ಟು ತಲೆ ಕೆಟ್ಟವನಾಗಾಡ್ತಾನೆ. ಇವಾಗ ಓಕೆನಾ ವಿಕ್ಕಿ? ವಾವ್, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ ಇದು. ಇದಲ್ವ ನನಗ್ ಬೇಕಾಗಿದ್ದು ನೋಡು, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ. ನನ್ನ ಹೆಂಡತಿ ಆಗೋಳು ಯಾವಾಗ್ಲೂ ನನ್ ಟೇಸ್ಟ್ ತಕ್ಕಾಗೆ ಇರ್ಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೇನೆ ಹರಿಕಾ. ಥ್ಯಾಂಕ್ ಯು ವಿಕ್ಕಿ. ಒಂದ್ ಸೆಕೆಂಡ್, ಏನ್ ಮಾಡ್ತಿದ್ಯಾ? ಸೆಲ್ಫಿ ತಗೊಳ್ಳೋಣ. ನಿನ್ ಜೊತೆನಾ? ಇಲ್ಲಿ ನಾನೇ ಅಲ್ವಾ ಇರೋದು, ನಿನ್ ಬಾಯ್ ಫ್ರೆಂಡ್ ಏನ್ ಇಲ್ವಲ್ಲ. ಅಯ್ಯೋ, ನಿನ್ ಜೋಕ್ಸ್ ಕೂಡ ಬರತ್ತಾ? ನನಗಿಷ್ಟ ಆದ್ರೆ ಜೋಕ್ಸ್ ಮಾಡ್ತೀನಿ, ನನಗ್ ಉಲ್ಟಾ ಹೊಡೆದ್ರೆ ಗನ್ ತೆಗಿತೀನಿ. ಏನೋ ಸುಮ್ಮನೆ ಅಂದ್ಲು ಅಷ್ಟು ಮಾತ್ರಕ್ಕೆ ದೊಡ್ಡ ದೊಡ್ಡ ಮಾತು ಯಾಕೆ ವಿಕಾಸ್? ವಿಕ್ಕಿ ಜೊತೆ ಸೆಲ್ಫಿ ತಗೊಳಮ್ಮ, ಒಂದ್ ಕೆಲ್ಸ ಆಗೋಗುತ್ತೆ. ಈ ಕಡೆ ನೋಡು. ನೇಹರಿಕಾ ಇಲ್ಲಿ ನೋಡು. ಈ ಮೆಮೊರೀಸ್ ನಮಗ್ ಲೈಫ್ ಲಾಂಗ್ ಇರುತ್ತೆ. ಈ ಪಿಕ್ಸ್ ನ ದಯವಿಟ್ಟು ನಿನ್ ಫ್ರೆಂಡ್ಸ್ಗೆ ಮಾತ್ರ ತೋರಿಸ್ಬೇಡ. ವೈ? ನನ್ ಫಿಯಾನ್ಸಿ ಜೊತೆ ತಗೊಂಡಿರೋ ಪಿಕ್ಸ್ ನ ನನ್ ಫ್ರೆಂಡ್ಸ್ಗೆ ತೋರಿಸಿದ್ರೆ ಅದ್ರಲ್ಲೇನ್ ತಪ್ಪಿದೆ? ಇದನ್ನ ಎಫ್ ಬಿಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ವಿಟರ್ ಅಲ್ಲಿ ಎಲ್ಲದರಲ್ಲೂ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಅಂತ ಕೆಲಸ ಮಾಡ್ಬೇಡ. ನಮ್ ಮ್ಯಾರೇಜ್ಗೂ ಮುಂಚೆ ಅಂತ ಪಬ್ಲಿಸಿಟಿ ನನಗಿಷ್ಟ ಆಗಲ್ಲ. ನಂಗೋಸ್ಕರ ಇದೊಂದ್ ಫೇವರ್ ಮಾಡು ಪ್ಲೀಸ್. ಇಟ್ಸ್ ಓಕೆ. ಥ್ಯಾಂಕ್ ಯು. ರೆಸ್ಟೋರೆಂಟ್ ಕೋಣಬ. ರೆಸ್ಟೋರೆಂಟ್ ಕಾ? ನಾನ್ ಬರಲ್ಲ, ನನಗ್ ತೊಂದ್ರೆ ಕೊಡ್ಬೇಡ. ನನ್ ಜೊತೆ ಹೊರಗಡೆ ಬರೋದಕ್ಕೆ ನಿನಗೇನಾದ್ರೂ ಪ್ರಾಬ್ಲಮ್? ಅಂಥದ್ದೇನೂ ಇಲ್ಲ. ಹಾಗಿದ್ಮೇಲೆ ಬರೋದಕ್ಕೇನು ಅಬ್ಜೆಕ್ಷನ್? ಹೋಗು ಅಂತ ನೀನಾದ್ರೂ ಹೇಳಕ್ಕ? ಇವತ್ತು ಅವನು ಕೇಳ್ದಾಗ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟಪಡ್ತೀಯ. ಇವತ್ತು ತಪ್ಪಿಸ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊಳೆ. ಏನಾ ಗುಸುಗುಸು? ನನಗ್ ಗೊತ್ತಿಲ್ದೇನೆ ಇರೋ ವಿಷಯ ಏನಾದ್ರೂ ಇದೆಯಾ? ಐ ಮೀನ್ ಬಾಯ್ ಫ್ರೆಂಡ್ ಏನಾದ್ರೂ? ಹೇಳು ನೀ ಹರಿಕಾ, ನಿನ್ ಬ್ಯೂಟಿಗೆ ನಿನ್ ಹಿಂದೆ ದೊಡ್ಡ ಕ್ಯೂನೇ ಇರುತ್ತೆ. ಅದ್ರಲ್ಲಿ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ಹಾಗೆ ಯಾರಾದ್ರೂ ಇದ್ರೆ ಹೇಳು, ನಾನೇ ನೋಡ್ಕೋತೀನಿ. ಏನ್ ಮಾತಾಡ್ತಿದ್ಯಾ ವಿಕ್ಕಿ? ನಿನ್ ಕಣ್ಗೆ ನಾನ್ ಹೇಗ್ ಕಾಣಿಸ್ತಿದ್ದೀನಿ? ದೆನ್ ಲೆಟ್ಸ್ ಗೋ. ಸರಿ ನಡಿ. ನನ್ನ ಈ ಡ್ರೆಸ್ಸಲ್ಲಿ ವೇದವತಿಯವ್ರ ಫ್ಯಾಮಿಲಿಲಿ ಯಾರಾದರೂ ನೋಡಿದ್ರೆ ನನ್ನ ಕತೆ ಮುಗ್ದ ಹಾಗೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನೀನೆ ಡ್ರೈವ್ ಮಾಡ್ಬೇಕು. ಟೇಕ್ ದ ಕೀ. ಕಮ್ ಆನ್. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಕೈ ತೆಗಿ. ಮದ್ವೆ ಆಗೋರಲ್ವಾ, ಫೀಲ್ ಫ್ರೀ. ಪ್ಲೀಸ್ ನನಗ್ ತೊಂದ್ರೆ ಕೊಡ್ಬೇಡ. ಓಕೆ. ಮ್ಯಾಕ್ಸಿಮಮ್ ಬೇಕು ಅಂದ್ರೆ ಇನ್ನೊಂದು 15 ನಿಮಿಷ ವೇಟ್ ಮಾಡ್ತೀನಿ. ಕಾಲ್ ಬಂದಿಲ್ಲ ಅಂದ್ರೆ ಹೊರಟು ಹೋಗ್ತೀನಿ. ಅದ್ ಸರಿ ಬಿಡು, ಇನ್ನೇನ್ ವಿಶೇಷ? ನಿನ್ ಜೊತೆ ಲೈಫ್ನ ತುಂಬಾ ಸುಂದರವಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಹರಿಕಾ. ನಾವು ಮದ್ವೆ ಮಾಡಿಕೊಂಡು ದುಬೈಗೆ ಹೋದ್ಮೇಲೆ ಅಲ್ಲಿ ನಿನ್ ಲೈಫ್ ಸ್ಟೈಲೇ ಬದಲಾಗಿ ಹೋಗುತ್ತೆ.
ಶ್ರೀಕರ್ಣನ ಈ ಡ್ರೆಸ್ ಅಲ್ಲಿ ನೋಡಿದ್ರು, ವಿಕ್ಕಿ ಜೊತೆ ನೋಡಿದ್ರು, ನಾನು ಔಟ್. ಹೇಗಿದೆ ನನ್ನ ಪ್ಲಾನ್? ಏನಾಯ್ತು? ಇತ್ತೀಚೆಗೆ ನನ್ನ ಪರಿಸ್ಥಿತಿ ಯಾಕೆ ಇಷ್ಟೊಂದು ಹಾಳಾಗ್ತಾ ಇದೆ? ನನ್ನ ಪಕ್ಕ ಇದ್ದವಳು ಯಾಕೆ ಬಂದೆ? ವಾಟ್ ಹ್ಯಾಪೆಂಡ್? ಅದು ವಿಕ್ಕಿ, ಸಡನ್ ಆಗಿ ಹೆಡ್ಡೇಕ್ ಶುರು ಆಗೋಯ್ತು, ಅದಕ್ಕೆ ಒಳಗ್ ಬಂದೆ. ನನ್ನ ಹತ್ರ ಹೇಳ್ಬೇಕಲ್ವಾ? ಐ ಆಮ್ ಸಾರಿ. ಸರಿ, ನಿಧಾನಕ್ಕೆ ಹೋಗೋಣ ಬಾ. ನಾನು ಬರಲ್ಲ. ರೆಸ್ಟೋರೆಂಟ್ ಅಲ್ಲಿ ಏನಾದ್ರೂ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತಾನೇ ಬಂದಿದ್ದು. ಪ್ಲೀಸ್ ಡೋಂಟ್ ಫೋರ್ಸ್ ಮೀ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಓಕೆ ಓಕೆ, ನೀನ್ ಏನ್ ತಿಂತೀಯ ಅಂತ ಹೇಳು, ನಾನೇ ತಗೊಂಡ್ ಬರ್ತೀನಿ. ವಿಕ್ಕಿ, ಇಫ್ ಯು ಡೋಂಟ್ ಮೈಂಡ್, ನಾವು ಮನೆಗೆ ಹೋಗ್ಬಿಡೋಣವಾ? ಇನ್ನೊಂದಿನ ಯಾವತ್ತಾದ್ರೂ ಪ್ಲಾನ್ ಮಾಡೋಣ. ಅದೆಲ್ಲ ಆಗಲ್ಲ, ನೀನ್ ಏನೋ ಒಂದು ಆರ್ಡರ್ ಮಾಡಿ ಹೇಳ್ಬೇಕಷ್ಟೇ. ಹಾಗಾದ್ರೆ ಐಸ್ ಕ್ರೀಮ್ ತಗೊಂಡ್ ಬಾ, ಸಾಕು. ಓಕೆ, 5 minutes. ಇವನಿಂದ ನಾನ್ ಕಷ್ಟಪಡ್ಬೇಕಾಗಿ ಬಂದಿದೆ. ದೇವ್ರೇ, ನಾನ್ ಶ್ರೀಕರ್ ಕಣ್ಗೆ ಬೀಳ್ದಿರೋ ಹಾಗೆ ಮಾಡು ಪ್ಲೀಸ್. ಅವನೇ, ಎಲ್ಲಿಗೆ ಹೋಗ್ತಿದ್ದೀಯಾ? ಗೊತ್ತಿರೋ ಫ್ರೆಂಡ್ನ ಮೀಟ್ ಮಾಡಿ ಬರ್ತಿದ್ದೀನಿ, ನೀವೇನಿಲ್ಲಿ? ಕೊಲೆಗೊಬ್ಬ ಬರ್ತೀನಿ ಅಂತ ಕೈ ಕೊಟ್ಟ, ಅದಕ್ಕೆ ಹೊರಗಡೆ ಬಂದೆ. ಸರಿ ಹೋಯ್ತು, ನಾನು ಕರೆಕ್ಟ್ ಆಗಿ ಸಿಕ್ಕಾಕೊಳ್ಳೋ ತರ ಇದೆ. ಇಲ್ಲಿ ಕಾರಿಂದ ಇಳಿಯೋಕ್ಕಾಗಲ್ಲ, ಅಲ್ಲಿ ಶ್ರೀಕರ್ ಅವ್ರ ಕಣ್ಣಿಗೆ ಬೀಳೋಕ್ಕಾಗಲ್ಲ. ಒಳಗಡೆ ಹೋಗಿ ಏನಾದ್ರೂ ಸ್ನ್ಯಾಕ್ಸ್ ಆಗ್ಲಿ ಐಸ್ ಕ್ರೀಮ್ ಆಗ್ಲಿ ತಿನ್ನೋಣ ಬಾ. ಅಯ್ಯೋ ಬೇಡ. ಪರವಾಗಿಲ್ಲ ಬಾ. ಅವನಿ ನಾನು ಈ ವಿಕಾಸಿಂದ ಸಿಕ್ಕಾಕೊಂಡಿರೋದಕ್ಕೆ ಅವನಿಗೆ ಅದೃಷ್ಟ ಬಂದ್ಬಿಟ್ಟಿದೆ. ಹೇಗ್ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡು. ಟೇಕ್ ಇಟ್ ಮೈ ಸ್ವೀಟ್ ಹಾರ್ಟ್. ಏನ್ ಯೋಚನೆ ಮಾಡ್ತಿದ್ಯಾ? ನಥಿಂಗ್. ಹೇಳು, ಇನ್ನೇನ್ ಮತ್ತೆ ವಿಶೇಷ? ನಮ್ ಹತ್ರ ಏನಿರುತ್ತೆ ವಿಕ್ಕಿ, ನೀನು ದುಬಾಯಿಂದ ಬಂದಿರೋದಕ್ಕೆ ನೀನೇ ಹೇಳ್ಬೇಕು. Thank you.
ನೀನ್ಯಾಕೋ ನನಗೆ ಆರಾಮಾಗಿದ್ಯಾ ಅಂತ ಕಾಣಿಸ್ತಿಲ್ಲ. ವಾಟ್ ಹ್ಯಾಪೆಂಡ್? ಏನು ಇಲ್ಲ ಅಂತ ಹೇಳ್ದೆ ಅಲ್ವಾ? ಹೇಳ್ತಿದ್ಯಾ, ಬಟ್ ಯಾವ್ದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ಯಾ? ನೋ ನೋ, ಆಕ್ಚುಲಿ ಅಂಥದ್ದೆಲ್ಲ ಏನೂ ಇಲ್ಲ. ಇದೇ ರೀತಿ ಬಿಟ್ರೆ ಇಬ್ರು ಇನ್ನೂ ಒಂದಾಗೋ ತರ ಇದ್ದಾರೆ. ನನ್ ಕಣ್ಮುಂದೆ ಇಷ್ಟೆಲ್ಲ ನಡೀತಿದ್ರು, ನಾನ್ ಏನು ಮಾಡಕ್ ಆಗ್ತಾ ಇಲ್ವಲ್ಲ. ಹೊರಡೋಣ. ಇನ್ನೊಂದು ಐಸ್ ಕ್ರೀಮ್ ಬೇಕಾ? ನೋ ಥ್ಯಾಂಕ್ಸ್. ಅವನೇ, ದಾರಿಲಿ ಏನಾದರೂ ತಗೋಬೇಕಾ? ಐ ಮೀನ್ ಶಾಪಿಂಗ್ ಏನಾದರೂ ಮಾಡ್ತೀಯಾ? ನಿನಗೇನು ಬೇಕೋ ಅದನ್ನು ಕೊಡಿಸ್ತೀನಿ. ಕೇಳೋದಕ್ಕೆ ಸ್ವಲ್ಪನು ಮುಜುಗರ ಪಡ್ಬೇಡ. ನಮ್ ಯಜಮಾನ್ ಹತ್ರ ಕೇಳೋದಕ್ಕೆ ನಂಗೆ ಯಾಕೆ ಮುಜುಗರ? ಕೇಳೋದಕ್ ಮುಂಚೆನೆ ಎಲ್ಲ ತಂದ್ಕೊಡ್ತಿರ್ಬೇಕಾದ್ರೆ ಕೇಳೋ ಅವಶ್ಯಕತೆ ಬರ್ತಿಲ್ಲ. ನಂಗಂತೂ ಏನು ಬೇಡ, ನೀವಿದ್ರೆ ಸಾಕು. ಹೊರಗಡೆ ಬಂದಾಗ ನಿಮ್ ಜೊತೆ ಇಷ್ಟು ಸ್ವತಂತ್ರವಾಗಿ ಯಾವ ಭಯಾನೂ ಇಲ್ದೇನೆ ಹತ್ರ ಇರೋದಕ್ಕಾಗ್ತಿದೆ. ಈ ಸಲ್ಗೆ ಮನೇಲಿ ಇಲ್ದೆ ಇರೋದಕ್ಕೆ ನಾನ್ ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಆಗ್ತಾ ಇದ್ದೀನಿ. ಅತ್ತೆ ಮಾವ ಅಂತ ಕರೆಯೋದು, ಏನ್ರಿ ಕಾಫಿ ಬೇಕಾ, ಏನ್ರಿ ಊಟಕ್ಕೆ ಬನ್ನಿ ಅಂತ ನಿಮ್ಮನ್ ಕರೆಯೋದನ್ನೆಲ್ಲ ಮಿಸ್ ಮಾಡ್ಕೊಂತಿದ್ದೀನಿ. ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ನೀನ್ ಹೆಂಡತಿಯಾಗಿ ಎದುರುಗಡೆ ಬರೋದು, ನಾನು ವಾಪಸ್ ಬರ್ತಿದ್ದ ಹಾಗೆ ನಾನು ತಂದಿರೋ ಮಲ್ಲಿಗೆ ಹೂನ ನೋಡಿ ನೀನ್ ಸಂತೋಷ ಪಡೋದು, ಮೇಲ್ಗಡೆ ನೋಡ್ತಾ ಆಕಾಶದಲ್ಲಿರೋ ನಕ್ಷತ್ರಗಳನ್ನ ನೋಡ್ತಾ ನಿನ್ನ ಮಡಿಲಲ್ಲಿ ತಲೆ ಇಟ್ಕೊಂಡು ಮಲ್ಕೊಳ್ಳೋದನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವನಿ ಅದನ್ನೆಲ್ಲ ನಾವು ಪಡಿಬೇಕು ಅಂದ್ರೆ ನಾವು ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಾಗ್ಬೇಕು. ಆ ದಿನ ಯಾವತ್ ಬರುತ್ತೋ ಏನೋ. ಇಷ್ಟೊತ್ತಿಗೆ ನಮ್ಮ ಮೇಲೆ ದೇವ್ರಿಗೆ ದಯೆ ಬರಬೇಕಾಗಿತ್ತು. ಇನ್ನೂ ನಮಗೆ ಯಾಕೆ ಟೆಸ್ಟ್ ಮಾಡ್ತಿದ್ದಾನೋ ನನಗೆ ಅರ್ಥನೇ ಆಗ್ತಿಲ್ಲ. ಆಸೆ ಪಡೋದೇ ಉಳಿತಿದೆ ಹೊರತು ಆಸೆ ನೆರವೇರ್ತಿಲ್ಲ. ನೆರವೇರುತ್ತೆ ಅವನೇ, ನಮ್ ಬಂಧದ ಬಗ್ಗೆ ಗೊತ್ತಾಗೋದೇ ಅಲ್ಲ, ನಮ್ ಪ್ರೀತಿ ಕೂಡ ಯಾವಾಗ್ಲೂ ಹೀಗೆ ಇರುತ್ತೆ. ನಿಹಾರಿಕಾ ವಿಕಾಸ್ ಜೊತೆ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಅಲ್ಲಿ ನೋಡು, ಅವರೇ ಬಂದ್ರು. ಬೇಗನೆ ಬಂದ್ಬಿಟ್ರಲ್ಲ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ನಿಹಾರಿಕಾ. ಏನಾಯ್ತು? ನಾನು ಇಷ್ಟಪಟ್ಟ ಹಾಗೆ ನಿನ್ನ ನಡ್ಕೊಳ್ಳಿಲ್ಲ. ಏನಾಯ್ತು ವಿಕಾಸ್? ರೆಸ್ಟೋರೆಂಟ್ ಒಳಗ್ ಬರ್ದೇನೆ ಹೊರಗಡೆ ಕಾರಲ್ಲೇ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡ್ ಬಂದ್ವಿ. ರೆಸ್ಟೋರೆಂಟ್ ವರ್ಗ್ ಹೋಗಿ ಹಾಗೆ ಬರೋದು ಅಂದ್ರೇನೋ? ಸಡನ್ ಆಗಿ ಹೆಡ್ಡೆಕ್ ಬಂತು ಅಂತ ಹೇಳಿದ್ಲು. ಅದ ನಿಜನೋ ಸುಳ್ಳೋ ಇವಳಿಗೆ ಗೊತ್ತು, ನನಗಂತೂ ಮಾತ್ರ ಸುಳ್ಳು ಅನ್ನಿಸ್ತು. ಜೆನ್ಯೂನ್ ಆಗಿ ಹೇಳಿದ್ರು ಕೂಡ ಹಾಗಂತ್ಯಲ್ಲ ಯಾಕ್ ವಿಕ್ಕಿ? ನನಗಂತೂ ಜೆನ್ಯೂನ್ ಅಂತ ಅನ್ನಿಸ್ಲಿಲ್ಲ.
ಅಲ್ಲಿ ನೀನ್ ಏನನ್ನೋ ಯಾರನ್ನೋ ನೋಡಿ ಟೆನ್ಷನ್ ಮಾಡ್ಕೋತಿದ್ದೆ ಅನ್ನೋದು ಮಾತ್ರ ಕ್ಲಿಯರ್ ಆಗಿ ಅರ್ಥ ಆಯ್ತು. ನಾನು ಯಾರನ್ನೋ ನೋಡಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ನನ್ಗೇನು ವಿಕಿ, ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ಯಾ ಅಷ್ಟೇ. ಇವಾಗ್ಲೂ ನನಗೆ ಹೆಡ್ ಹೇಕಿದೆ, ಬಟ್ ನಿನ್ ಸಂತೋಷಕ್ಕೋಸ್ಕರ ಅಲ್ಲಿ ಸಹಿಸ್ಕೊಂಡೆ ಅಷ್ಟೇ. ನಾನು ಯಾವ ವಿಷಯನಾದ್ರೂ ಬೇಗ ಕಂಡು ಹಿಡಿದು ಬಿಡ್ತೀನಿ, ನಿನ್ ವಿಷಯದಲ್ಲಿ ಮಾತ್ರ ಕನ್ಫ್ಯೂಷನ್ ಅಲ್ಲಿದ್ದೀನಿ, ಸದ್ಯದಲ್ಲೇ ಕ್ಲಾರಿಟಿ ತಗೋತೀನಿ. ಏನಾಯ್ತು ಬೇಬಿ? ಎಲ್ಲ ನನ್ ಕರ್ಮ. ನಾವು ಹೋಗಿದ್ ರೆಸ್ಟೋರೆಂಟ್ ಹತ್ರನೇ ಶ್ರೀಕರ್ ಅವನಿ ಕಾಣಿಸ್ಕೊಂಡ್ರು. ನೀನ್ ನೋಡಿದ್ರಾ? ಹ, ನನ್ನ ಈ ಡ್ರೆಸ್ ಅಲ್ಲಿ ನೋಡಿದ್ರೆ ನಾನು ಇಷ್ಟು ಕೂಲಾಗಿ ವಾಪಸ್ ಬರ್ತಿದ್ನ? ಇಬ್ರು ನನ್ ಕಣ್ಮುಂದೆನೆ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಎರಡು ಪ್ರೇಮ ಪಕ್ಷಿಗಳ ಹಾಗೆ ಕಾರಲ್ಲಿ ಹೊರಟೋದ್ರು. ಈ ಸ್ಯಾಡಿಸ್ಟ್ ಓವರ್ ಆಕ್ಟಿಂಗ್ ನೋಡ್ತಿದ್ರೆ ನಿಜ ಹೇಳ್ಬಿಡ್ಬೇಕು ಅನ್ಸತ್ತೆ. ಅವಸರ ಪಡ್ಬೇಡ ನಿಹಾರಿಕಾ, ಅವನೊಬ್ಬ ಮೂರ್ಖ. ಮೂರ್ಖ ರಾಜನಿಗಿಂತ ಬಲವಂತ ಅಂತಾರೆ ಅಲ್ವಾ, ಅದಕ್ಕೆ ಅವನ ಜೊತೆ ಅಪಾಯ ಬರ್ದಿರೋ ಹಾಗೆ ಟೈಮ್ ನೋಡ್ಕೊಂಡು ಹೇಳೋಣ. ಆ ಅವನಿ ಶ್ರೀಕರ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿದ್ರೆ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿದ್ಯಾ ನೀನು? ಏನದು ನೋಡ್ತಿದ್ರೆ ಯಾವ್ದೋ ಆಯುರ್ವೇದದ ಔಷಧಿ ಅನ್ಸುತ್ತೆ. ಕಾಲ್ ನೋವುಗಾ ಸಿಸ್ಟರ್? ಆಯುರ್ವೇದ ಔಷಧಿ ಅಲ್ಲ, ಮತ್ ಏನತ್ತೆ? ನೋಡೋದಕ್ ಮಾತ್ರ ಏನೋ ಪಬ್ಬಲ್ ಉಪಯೋಗಿಸೋ ತರ ಇದೆ. ಅದು ಕೂಡ ಅಲ್ಲ. ಎಲ್ರ ಹತ್ರ ಕೇಳಿಸ್ಕೊಳ್ಳೋದ್ ಯಾಕೆ? ಅದೇನು ಅಂತ ಹೇಳ್ಬೋದಲ್ವಾ? ಪೌಡರ್ ಮುಖಕ್ ಹಚ್ಕೊಳ್ಳೋದ? ಇಲ್ಲ, ಸುಳ್ ಹೇಳೋ ವ್ಯಕ್ತಿಗಳ ಹತ್ರ ನಿಜ ಹೇಳ್ಸೋ ಪೌಡರ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಮತ್ತೊಂದ್ಸರಿ ಅರ್ಥ ಆಗೋಗ್ ಹೇಳು. ಅವನಿ ನಮ್ಗೆ ಮೋಸ ಮಾಡ್ತಿದ್ದಾಳೆ, ಆ ಸುಜಾತ ಜೊತೆ ಸೇರಿ ಏನೋ ಡ್ರಾಮಾ ಆಡ್ತಿದ್ದಾಳೆ. ನಾವ್ ನಿಜ ತಿಳ್ಕೊಳ್ಳೋದಕ್ಕೆ ಪ್ಲಾನ್ ಎ ಬಿ ಸಿ ಎಲ್ಲ ಉಪಯೋಗಿಸಿದ್ವಿ. ಸಿ ವರ್ಗೂ ಅಲ್ಲ ಸಿಸ್ಟರ್, ಝಡ್ ವರ್ಗೂ ಉಪಯೋಗಿಸಿದೀವಿ, ಆದ್ರೂ ಅವನಿನ್ನ ಹಿಡ್ಕೊಳಕ್ ಆಗಿಲ್ಲ ಸಿಸ್ಟರ್. ನೀವು ಮಧ್ಯ ಬರಬೇಡಿ. ನೀನ್ ಹೇಳು ಲಾವಣ್ಯ, ಅಷ್ಟಕ್ಕೂ ಇದು ಹೇಗ್ ಕೆಲಸ ಮಾಡುತ್ತೆ? ಇದ್ರ ರಹಸ್ಯ ಏನು? ನಾವ್ ಯಾವ ವ್ಯಕ್ತಿ ಹತ್ರ ನಿಜ ಹೇಳಿಸ್ಬೇಕು ಅನ್ಕೋತೀವೋ ಆ ವ್ಯಕ್ತಿಗೆ ಇದನ್ನ ಕುಡಿಸ್ಬೇಕು. ಆ ವ್ಯಕ್ತಿಗೆ ಅನುಮಾನ ಬರ್ದಿರೋ ಹಾಗೆ ಜ್ಯೂಸ್ ಅಲ್ಲಿ ಬೆರೆಸಿ ಕೊಡ್ಬೇಕು. ಇದನ್ ಕುಡಿದ ತಕ್ಷಣನೇ ಬಾಡಿಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ನಿಜಾನ ಮಾತಾಡು ಅಂತ ಬ್ರೈನ್ಗೆ ಸಂದೇಶ ಕಳಿಸುತ್ತೆ. ಅಷ್ಟೇ, ತಕ್ಷಣ ಆ ವ್ಯಕ್ತಿ ಅವ್ರ ಮನ್ಸಲ್ಲಿ ಬಚ್ಚಿಟ್ಕೊಂಡಿರೋ ನಿಜಾನ್ ಎಲ್ಲಾನೂ ಹೊರಗಡೆ ಹಾಕ್ತಾನೆ. ಸೊ ಇದನ್ನ ನಾನು ಅವನಿಗೆ ಕೂಡಿಸ್ತೀನಿ. ಅವನಿ ಹತ್ರ ಬಚ್ಚಿಟ್ಟಿರೋ ನಿಜಾನೆಲ್ಲ ಬಯಲ್ ಮಾಡ್ತೀನಿ. ಯಾಕ್ ಬಂದಿದ್ದಾಳೆ, ಯಾಕ್ ನಮ್ಮ ಮನೆಯಿಂದ ಹೋಗ್ತಿಲ್ಲ, ಅಷ್ಟಕ್ಕೂ ಅವನಿಗೆ ಏನ್ ಬೇಕು, ಎಲ್ಲ ಎಲ್ಲ ಬಯಲಾಗುತ್ತೆ. ಹೇಗಿದೆ ನನ್ನ ಆಲೋಚನೆ? ಇದ್ರಲ್ಲಿ ನಿನಗಾಗೋ ಲಾಭ ಏನು? ಐಡೆಂಟಿಟಿ ರೀ. ಒಳ್ಳೆಯವಳು ಅನ್ನೋ ಅವಾರ್ಡ್ಗೆ ಅವನಿ ಸರಿ ಹೋಗ್ತಾಳೆ ಅನ್ಕೊಳ್ಳೋ ಅತ್ತೆ ಅವ್ರಿಗೆ ಕಣ್ ತೆರೆಸ್ದೆ ಅಂದ್ರೆ ಗೌರವ ಒಂದ್ ರೇಂಜ್ ಅಲ್ಲಿ ಏರ್ ಹೋಗುತ್ತೆ. ಏನಂತೀರಾ ಅಣ್ಣ? ಹಿಂದೆ ಯಾವಾಗ್ಲೋ ಹಳೆ ಸಿನಿಮಾದಲ್ಲಿ ಇಂಥ ಔಷಧಿಗಳ ಬಗ್ಗೆ ನೋಡಿದ್ದೆ, ಮತ್ತೆ ಇವಾಗ ನಿನ್ನ ಡೈರೆಕ್ಷನ್ ಅಲ್ಲಿ ನೋಡ್ತಿದ್ದೀನಿ. ಕಾನ್ಸೆಪ್ಟ್ ತುಂಬಾ ಹೊಸದಾಗಿದೆ ಸಿಸ್ಟರ್. ಇದರಿಂದ ನಿಜ ಹೊರಗಡೆ ಬರುತ್ತೆ ಅಂದ್ರೆ ನನಗಂತೂ ನಂಬೋದಕ್ಕಾಗ್ತಿಲ್ಲ. ಇದು ಎಲ್ ಬೇಕಂದ್ರಲ್ಲಿ, ಯಾರ ಹತ್ರ ಬೇಕೋ ಅವ್ರ ಹತ್ರ ಸಿಗಲ್ಲ ಕಾವ್ಯ. ತುಂಬಾ ಸೀಕ್ರೆಟ್ ಆಗಿ ತರಿಸಿದೀನಿ, ಹೇಗ್ ಕೆಲ್ಸ ಮಾಡುತ್ತೋ ನೀವೇ ನೋಡಬಹುದು. ಇದು ಸಕ್ಸಸ್ ಆಯ್ತು ಅಂದ್ರೆ ಈ ಪೌಡರ್ ಜೊತೆ ಸೈಡ್ ಬಿಸ್ನೆಸ್ ಶುರು ಮಾಡ್ತೀನಿ ಸಿಸ್ಟರ್. ಇಷ್ಟಕ್ಕೂ ಅವನಿಗೆ ಹೇಗ್ ಕುಡಿಸ್ತೀಯಾ? ವೈಟ್ ಅಂಡ್ ಸಿ. ಅಬ್ಬಬ್ಬಬ್ಬಬ್ಬಾ, ಐಡೆಂಟಿಟಿಗೋಸ್ಕರ ಹೋರಾಡೋ ಲಾವಣ್ಯ ಅಂತ ಸೊಸೆ ಇಂಡಿಯಾದಲ್ಲಿ ಎಲ್ಲೂ ಇರೋದಿಲ್ಲ. ಪಾಪ, ನಡೀರಿ ನಡೀರಿ.